Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಿಮಗೆ ಚಿಕ್ಕು ಹಣ್ಣಿಂದ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಎರಡು ಚಿಕ್ಕು ಬೇಕಾಗುತ್ತೆ ನಮಗೆ, ಮೀಡಿಯಮ್ ಸೈಜ್ದು. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದರದ್ದು ಟಿಪ್ಪು ತೆಗೆದು ಇವಾಗ ಚೆನ್ನಾಗಿ ಪೀಲರಿಂದ ಪೀಲ್ ಮಾಡ್ಕೊಳ್ಳಿ. ಸ್ಕಿನ್ನೆಲ್ಲ ತೆಗೆದು ಬಿಡಿ ಅದರದ್ದು. ತುಂಬಾ ಚೆನ್ನಾಗಿದೆ ಚಿಕ್ಕು. ಈಗ ಅದು ನಾನು ಇವಾಗ ಅರ್ಧ ಮಾಡ್ಕೊಳ್ಳಿ. ಅದರದ್ದು ಬೀಜ ತೆಗೀರಿ, ಚಾಪ್ ಮಾಡಿಬಿಟ್ಟು, ಮತ್ತು ಚಾಪ್ ಮಾಡಿಬಿಟ್ಟು ಒಂದು ಕಪ್ನಲ್ಲಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಚಾಪ್ ಮಾಡಿ. ಈಗ ನೋಡಿ, ಒಂದು ಕಪ್ಪು ಚಾಪ್ ಮಾಡಿದಂಥ ಚಿಕ್ಕು ಪೀಸಸ್ನ ಬ್ಲೆಂಡರ್ ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ಎರಡೇ ಎರಡು ಟೀಸ್ಪೂನ್ ಸಕ್ಕರೆ ಹಾಕಿದರೆ ಸಾಕು, ತುಂಬ ಸಿಹಿ ಇದೆ. ಮತ್ತು ಸ್ಲೈಸ್ ಮಾಡಿರೋವಂಥ ಗೋಡಂಬಿ ಹಾಕ್ಕೊಳ್ಳಿ ಎರಡು ಟೀಸ್ಪೂನು. ಸ್ಲೈಸ್ ಮಾಡಿರೋವಂಥ ಬಾದಾಮಿ ಹಾಕ್ಕೊಳ್ಳಿ ಎರಡು ಟೀಸ್ಪೂನು. ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಪಲ್ಸ್ ಮಾಡ್ಕೊಳ್ಳಿ ಫಸ್ಟು. ಈಗ ನೋಡಿ, ಚೆನ್ನಾಗಿ ಪಲ್ಸ್ ಆಗಿಬಿಟ್ಟಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಸ್ಯಾಫ್ರನ್ ಅಂದರೆ ಕೇಸರಿ ಕರಗಿಸಿಟ್ಟಿದ್ದೀನಿ. ಆಗ ಹಾಲನ್ನ ಒಂದು 4 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ಒಂದು 2 ಟೀಸ್ಪೂನ್, 2-3 ಟೀಸ್ಪೂನ್ ಈ ಹಾಲು ಹಾಕ್ಕೊಳ್ಳಿ. ಮತ್ತು ಒಂದು ಕಪ್ಪು ಹಾಲು ಹಾಕ್ಕೊಂಡು ಕಾದಾರಿಸಿದ ನೀರು ಹಾಲು. ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ಒಂದು 2-3. ಚೆನ್ನಾಗಿ ಮತ್ತೆ ಮಿಕ್ಸರ್ನ ರನ್ ಮಾಡಿ ಕಂಬೈನ್ ಆಗೋ ತನಕ. ಈಗ ನೋಡಿ, ಕರೆಕ್ಟಾಗಿ ಪಲ್ಸಾಗಿ ಬಂದುಬಿಟ್ಟಿದೆ ನೋಡಿದ್ರ. ಈಗ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಆಲ್ಮಂಡ್ ಪೀಸಸ್ ಹಾಕಿ, ಆಲ್ಮಂಡ್ ಸ್ಲೈಸಸ್ಸು, ಎರಡೂ ಗ್ಲಾಸ್ಗೂ ಆಲ್ಮಂಡ್ ಸ್ಲೈಸಸ್ ಹಾಕ್ಕೊಳ್ಳಿ. ಈಗ ಕ್ಯಾಶ್ಯೂ ಸ್ಲೈಸಸ್ ಹಾಕ್ಕೊಳ್ಳಿ ಎರಡಕ್ಕೂನು. ಎರಡೂ ಗ್ಲಾಸ್ಗೂ ಟಾಪ್ ಮಾಡ್ಕೊಳ್ಳಿ, ಗಾರ್ನಿಷ್ ಮಾಡ್ಕೊಳ್ಳಿ ಕ್ಯಾಶ್ಯೂ ಸ್ಲೈಸಸ್ ಹಾಕ್ಕೊಂಡು. ಆವಾಗಲೇ ಮಾಡಿಟ್ಟಿದ್ಮೇಲೆ ಅದರಲ್ಲಿ ಉಳಿದಿದ್ದಷ್ಟೇ, ಒಂದೊಂದು ಟೀಸ್ಪೂನ್ ಆಗುತ್ತೆ. ಮತ್ತು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ಅದಕ್ಕೆ. ಈಗ ನೋಡಿ, ನಿಮಗೆ ಯಮ್ಮಿ ಚಿಕ್ಕು ಮಿಲ್ಕ್ ಶೇಕ್ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ನೇಟರ್, ಬಾಯ್.